ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಶಹಬಜಾರ್ ಫಿಲ್ಟರ್ ಬೆಡ್ ಜಿಡಿಎ ಒಂದು ಮತ್ತು ಎರಡನೇ ಹಂತದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ. 4.15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿದ ಶಾಸಕಿ ಖನೀಸ್ ಫಾತಿಮಾ ಬೇಗಂ. ಟ್ಯಾಂಕ್ ಬಂಡ್ ರಸ್ತೆಯ ಯಲ್ಲಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಸನ್ಮಾನ ಸಮಾರಂಭ. ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ ಮತ್ತು ಮಾನಸ ಫೈನಾನ್ಸ್ ಮತ್ತು ಡೆವಲಪರ್ಸ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ. ಮಾಜಿ ಸಂಸದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಸಂಸದರ ನಿಧಿಯಿಂದ ಬಿಡುಗಡೆ ಮಾಡಿದ್ದ 10 ಲಕ್ಷ ರೂಪಾಯಿಯಲ್ಲಿ ಸಂತ್ರಸ್ವಾಡಿ ಸ್ಮಶಾನದ ಅಭಿವೃದ್ಧಿ. ಮುಂಬರುವ 15 ದಿನಗಳ ಕಾಲ ಎಲ್ಲಾ ಸಮಾಜ ಬಾಂಧವರು ಬೇರೆ ಕಡೆ ಅಗ್ನಿ ಸಂಸ್ಕಾರ ಮಾಡುವಂತೆ ಮನವಿ. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ಅಂಗವಾಗಿ ರಕ್ತದಾನ ಶಿಬಿರ. ಎನ್ಇಕೆಆರ್ಟಿಸಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜನೆ. ಕಲಬುರಗಿಯ ರಿಂಗ್ ರಸ್ತೆಯ ಜಾಫ್ರಾಬಾದ್ ಸ್ಮಶಾನ ಭೂಮಿಯಲ್ಲಿ ಮೂಢನಂಬಿಕೆ ವಿರೋಧಿ ಪರಿವರ್ತನಾ ದಿನಾಚರಣೆ, ದಲಿತ ಸೇನೆ ಹಾಗೂ ಮಾನವ ಬಂಧುತ್ವ ವೇದಿಕೆಯ ನೇತೃತ್ವದಲ್ಲಿ ಆಯೋಜನೆ. ಇದು ಬಾಲಿವುಡ್ ನಟ ಜಾವೇದ್ ಜಾಫ್ರಿ ಹುಟ್ಟುಹಬ್ಬ. ಬೂಗಿ ಬೂಗಿ ಖ್ಯಾತಿಯ ನಟನಿಗೆ ಸುದ್ದಿ ಸಮಯದ ವಿಶ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಶಹಬಜಾರ್ ಫಿಲ್ಟರ್ ಬೆಡ್ ಜಿಡಿಎ ಒಂದು ಮತ್ತು ಎರಡನೇ ಹಂತದ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕಿ ಖನೀಸ್ ಫಾತಿಮಾ ಬೇಗಂ ಅವರು ಅಡಿಗಲ್ಲು ನೆರವೇರಿಸುವ ಮೂಲಕ ಚಾಲನೆ ಕೊಟ್ಟರು. ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದ 2018-19 ಸಾಲಿನ ಎಸ್ಸಿಪಿ ಸಮಾಜ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಫಿಲ್ಟರ್ ಬೆಡ್ ಜಿಡಿಎ ಒಂದನೇ ಮತ್ತು ಎರಡನೇ ಹಂತದ ವಾರ್ಡ್ ನಂಬರ್ 23ರಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಯ ಅಂದಾಜು ಮೊತ್ತ 4.15 ಕೋಟಿ ರೂಪಾಯಿಯಾಗಿದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 4ನೇ ಡಿಸೆಂಬರ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಖನೀಸ್ ಫಾತಿಮಾ ಬೇಗಂ ಅವರು ಈ ಕಾಮಗಾರಿಯ ಅಡಿಗಲು ಸಮಾರಂಭವನ್ನು ನೆರವೇರಿಸಿದರು. ಶಿವಾನಂದ ಜಿ ಮಾಳ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಬಡಾವಣೆಯು 4 ಹಂತಗಳಾಗಿ ವಿಂಗಡಣೆಯಾಗಿರುವುದರಿಂದ ಈಗ ನಾವು ಈ ಕಾರ್ಯಕ್ರಮ ಮಾಡುತ್ತಿರುವುದು ಮೊದಲನೇ ಹಂತದಲ್ಲಿ, ಎರಡನೇ ಹಂತ ವಾಟರ್ ಟ್ಯಾಂಕ್ ಇರುವುದರ ಕಡೆ, ಮತ್ತು ಮೂರನೇ ಹಂತ ಔಷಧಿ ಬೋರ್ಡ್ ಕಾಲನಿ, ಮತ್ತು ನಾಲ್ಕನೇ ಹಂತ ಈಗ ಹಂತ ಹಂತವಾಗಿ ಹಂಚಿ ಹೋಗಿರೋದ್ರಿಂದ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ನಾವು ಒಂದು ಸಂಘಟನೆ ಮಾಡಿದರೆ ನಾವು ನಮ್ಮ ನಾಯಕರಿಗೆ ಭೇಟಿಯಾಗಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದಾಗ ನಾವು ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಸಂಘದ ಈ ಬಡಾವಣೆಯಲ್ಲಿ ಹಲವಾರು ಸಮಸ್ಯೆಗಳಿವೆ, ಅದರಲ್ಲೂ ಮುಖ್ಯವಾಗಿ ರಸ್ತೆಗಳ ಬಹಳ ತೊಂದರೆ ಇದೆ. ಆದ ಕಾರಣ ಅದರಲ್ಲೂ ಎರಡನೇ ಹಂತದಲ್ಲಿರ್ತಕ್ಕಂಥ
ಜನರಿಗೆ ಬಹಳಷ್ಟು ತೊಂದರೆ ಇದೆ. ಮಳೆಗಾಲದಲ್ಲಿ ಅವರಿಗೆ ನಡೆಯೋಕ್ಕೆ ತೊಂದರೆ ಆಗ್ತಿದೆ ಅವರಿಗೆ. ಹೀಗಾಗಿ ನಾವು ಮನವಿ ಪತ್ರವನ್ನು ಕೊಟ್ಟಾಗ ಮೇಡಮ್ ಅವರು ಒಂದು ಮಾತು ಹೇಳಿದ್ರು ನಮಗೆ, ನಾನು ಮುಂದಿನ ಒಂದು ವೇಳೆ ನಿಮ್ಮ ಬಡಾವಣೆಗೆ ಬರಬೇಕಾದ್ರೆ ನಾನು ಖಾಲಿ ಕೈಯಿಂದ ಬರೋದಿಲ್ಲ, ನಾನು ಇಲ್ಲಿ ಏನಾದರೂ ತೆಗೆದುಕೊಂಡೇ ಬರ್ತೀನಿ ಎಂಬ ಉದ್ದೇಶದಿಂದ ಹೇಳಿ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆ ಒಂದು ಮನವಿ ಪತ್ರವನ್ನು ಸಹ ನಾವು ಆಗಿನ ಕಾಲದಲ್ಲಿ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರಾದಂಥ ಪ್ರಿಯಾಂಕಾ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ಮೇಡಮ್ ಅವರು ಪ್ರಿಯಾಂಕಾ ಸಾಹೇಬರಿಗೆ ಮನವೊಲಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಪಿ ಟಿ ಸಿ ಪಿ ಬಜೆಟ್ನಲ್ಲಿ 4,15,00,000, ಅದರಲ್ಲಿ ವಿಶೇಷವಾಗಿ ಎರಡನೇ ಹಂತದಲ್ಲಿದ್ದವರಿಗೆ ಭಾಳ ತೊಂದರೆ, ಅದರಿಂದ ಹೆಚ್ಚಿನ ಅನುದಾನವನ್ನು ಅಲ್ಲಿ ಕೊಟ್ಟು ನಮ್ಮ ಮೊದಲನೇ ಹಂತಕ್ಕೆ ಕೇವಲ 3 ರೋಡ್ಗಳನ್ನು ಕೊಟ್ಟಿದ್ದಾರೆ. ಮುಂದಿನ ಒಂದು ಅವಧಿಯಲ್ಲಿ ಹೆಚ್ಚಿನ ಎಚ್ ಕೆ ಡಿ ಬಿ ಮತ್ತು ಅವಧಿ ಮುಗಿಯುವವರೆಗೆ ನಮಗೆ ಹೆಚ್ಚಿನ ಒಂದು ಅನುದಾನ ಕೊಟ್ಟು ಇಲ್ಲಿ ಬಡಾವಣೆ ಸುಧಾರಣೆ ಮಾಡುತ್ತೇನೆ ಎಂದು ಮೇಡಮ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಬಹಳಷ್ಟು ಅಭಿನಂದನೆಯನ್ನು ತುಂಬರದ ಬಡಾವಣೆ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಒಂದು ಅಭಿವೃದ್ಧಿಯ ಕೆಲಸಗಳನ್ನು ತೆಗೆದುಕೊಂಡೇ ಬರ್ತೀನಿ ಅಂತೇಳಿ ಯಾವ ರೀತಿ ಮಾತು ಕೊಟ್ಟಿದ್ರು ಆ ಮಾತು ಇವತ್ತಿನ ದಿವಸ ಮೇಡಮ್ ಅವರು ಉಳಿಸಿಕೊಂಡು ನೆರವೇರಿಸಿಕೊಟ್ಟಿದ್ರು. ಇದೆಲ್ಲ ನಮ್ಮ ಭಾಗದ ಜನರಿಗೆ ಬಹಳ ಸಂತೋಷದ ವಿಷಯ. ಈತಾನೇ ನಮ್ಮ ಸುವರ್ಣನಗರದಲ್ಲಿ ಸಹಿತ ಸುಮಾರು 1.5 ಕೋಟಿಗಿಂತ ಹೆಚ್ಚಿನ ಅನುದಾನದಲ್ಲಿ ಈಗಾಗಲೇ ಅಲ್ಲಿನೂ ಸಹಿತ ಬುದ್ಲಿ ಪೂಜೆ ಮಾಡಿದ್ರು ಮತ್ತು ಇಲ್ಲಿ ವೀರಶೈವ ಸಮಾಜದ ಒಂದು ಸ್ಮಶಾನ ಭೂಮಿಯ ಎದುರುಗಡಿದಂಥ ಜಿಲ್ಲೆಯಲ್ಲಿ ಸಹಿತ ಅಲ್ಲಿಯೂ ಸಹಿತ ರಸ್ತೆ ಸಂಪೂರ್ಣ ರಸ್ತೆಗಳು ಅಲ್ಲಿ ಸಹಿತ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಚಾಲನೆ ಕೊಟ್ಟಿದ್ರು ಮತ್ತು ಇಲ್ಲಿ ಸಹಿತ ಈತಾನೆ ಮಾಡಿದ್ರು ಮತ್ತು ಈಗ ಮುಂದೆ ಫಿಲ್ಟರ್ ಬೆಡ್ ಆಶ್ರಯ ಕಾಲನಿ ಸಹಿತ ಮಾಡುವರಿದ್ದಾರೆ. ಯಾವ ರೀತಿಯಿಂದ ಫಬ್ರುಲ್ ಇಸ್ಲಾಂ ಸಾಬ್ರು ಎಂಬ ಕಾರ್ಯವನ್ನು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನಪ್ಪ ಅಂತಂದ್ರೆ ಅವ್ರ ಸುಪುತ್ರರು ಕೂಡ ಏನಪ್ಪ ಅಂತಂದ್ರೆ ಅವ್ರ ಅಳಿಯಂದರು ಭಾಗವಹಿಸಿ ಜನರ ಒಂದು ಸಂಪರ್ಕವನ್ನು ಬೆಳೆಸಿಕೊಂಡು ತಮ್ಮ ನಮ್ಮ ಕುಂದುಕೊರತೆಗಳೇನಪ್ಪ ಅಂತ ನಿವಾರಣೆ ಮಾಡ್ತಾರೆ ಅನ್ನುವಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಇವತ್ತ ನಮ್ಮ ಬೆಳವಣಿಗೆ ಏನಪ್ಪ ಅಂತಂದ್ರೆ ಬಂದು ಈ ಒಂದು ಭೂಮಿ ಪೂಜೆಯನ್ನೇನಪ್ಪ ಅಂತ ನೆರವೇರಿಸಿದ್ದಕ್ಕಾಗಿ ಅವರಿಗೂ ನನ್ನ ಈ ಬಡಾವಣೆಯ ಪರವಾಗಿ ನಾನೇನಪ್ಪ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಹೋಗೋಕೆ ಕಾಮ್ ಕರ್ತೆ ನೀ ಕರ್ತೆ ಇನ್ಶಾಲ್ಲಾ ಅಂದ್ರೆ ಜೋ ಬಿ ಕಾಮ್ ಹೋಗ್ಸಕ್ಕೆ ಅವ್ಳು ಕರೆಂಗೆ ಅಪ್ಲೋಗಿಲಿ ನಿಮ್ಗೆ ಏನು ವರ್ಕ್ ಇದ್ರೆ ನೀವು ನಮ್ಮ ಕಡೆ ಬರ್ಬೋದು ನಾವು ಮಾಡ್ತೀವಿ. ಹಬ್ಲ ಇಸ್ಲಾಂ ಸರ್ ನೀವು ಎದುರಾಯ್ತು ನಾವು ನಮ್ಮ ಕಡೆ ಬನ್ನಿ ಬನ್ನಿ ಹಮ ಸಾಥ್ ಸಾಥ್ ಸಾಥಿ ಆಪ್ಲೋಗ ಹಮಾರೆ ಸಾಥ್ ಭಿ ವೈಸೆ ರಹಿಯೇ ಆಪ್ಕಾ ಆಶೀರ್ವಾದ ಹಮೇ ಮಿಲಾ ಹೈ ಯೇ ಟೈಮ್ ಕಿ ಎಲೆಕ್ಷನ್ ಮೇ ಇನ್ಶಾಲ್ಲಾ ಆಗೇ ಭಿ ಮಿಲಾ ತೋ ಬಹುತ್ ಅಚ್ಛಾ ಹೋಗಾ ಔರ್ ಮೇಡಮ್ ಹರ್ ಕೋಶಿಶ್ ಕರ್ ರಹೇ ಆಪ್ ಲೋಗ ಕೆ ಲಿಯೇ ಕಾಮ್ ಕರ್ನೆ ಕಿ ಹರ್ ಕೋಶಿಶ್ ಕರ್ ರಹೇ ಹೈ ಶಾರದಾ ಬಾಯಿ ತೋ ಆತೇ ರಹತೆ ಹಮಾರೆ ಪಾಸ್ ಜೋ ಭಿ ಕಾಮ್ ಹೈ ಆಪ್ ಹಮಾರೆ ಪಾಸ್ ಲೇ ಗಯೇ ಔರ್ ರಾಯ್ಕೋಡಿ ಸಾಹಬ್ ಹೈ ಹಮಾರೆ ಉನ್ಹೋ ಭಿ ಜೋ ಭಿ ಕಾಮ್ ಲೇ ಕೇ ಆತೇ ಹಮ್ ಪೂರಿ ಕೋಶಿಶ್ ಕರ್ತೆ ಹೈ ಕಾಮ್ ಕರ್ನೆ ಕೆ ಲಿಯೇ ಏನ್ ಮುಂದ್ರೆ ಮುಂದೆ ಏನ್ ವರ್ಕ್ ಇದ್ರೆ ನೀವು ನಮ್ಮ ಕಡೆ ಬರ್ಬೋದು. ಥ್ಯಾಂಕ್ ಯು, ಬಹಳ ಧನ್ಯವಾದ. ಥ್ಯಾಂಕ್ ಯು. ಅವಾಗಿಂದ ನೋಡ್ಕೊಂಡು ಬಂದಿರೋ ಕೆಲಸಗಳು ಏನೇನ್ ಕೆಲಸಗಳು ಉಳಿದಿದ್ದಾವೆ ಆ ಕೆಲಸಗಳು ಆ ಬೇಸಿಗೆ ಕಾಲ ಇತ್ತು ಎಲೆಕ್ಷನ್ ಟೈಮಲ್ಲಿ. ಅವಾಗ ನೀರಿನ ಸಮಸ್ಯೆ ಗುಲ್ಬರ್ಗ ಜನತೆಗೆ ಭಾಳ ಇತ್ತು. ಆ ನೀರಿನ ಸಮಸ್ಯೆ ಏನು ನೀರಿನ ಸಮಸ್ಯೆ ಇದೆ, ಎದಕ್ಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ನೋಡಿದಾಗ ಅವರು ಬೆಣ್ಣೆ ತೊರ ಏನು ಪೈಪ್ಲೈನ್ ಕೆಲಸ ಇತ್ತು ಆ ಬೆಣ್ಣೆ ತೊರಲಿಂದ ಸಲಾಂ ಟೆಕಡಿವರೆಗೆ 2002 ಕಮರುಲ್ ಇಸ್ಲಾಂ ಸಾಹೇಬರು ಖರ್ಗೆ ಸಾಹೇಬರು ಉಸ್ತುವಾರಿ ಸಚಿವರಿದ್ದಾಗ ಕಮರುಲ್ ಇಸ್ಲಾಂ ಸಾಹೇಬರು ಕಾರ್ಮಿಕ ಸಚಿವರಿದ್ದಾಗ ಆ ಕೆಲಸವನ್ನು ಮಾಡಿದರು. ಆದರೆ ಸಲಾಂ ಟೆಕಡಿಯಿಂದ ನಮ್ಮ ಓಲ್ಡ್ ಫಿಲ್ಟರ್ ಬೆಡ್ಡವರಿಗೆ ಪೈಪ್ಲೈನ್ ಭಾಳ ಲೀಕೇಜ್ ಇತ್ತು. ಅವರು ಎಮ್ ಎಲ್ ಎ ಆಗಿದ್ದ ಮೇಲೆ ದೊಡ್ಡ ಕೆಲಸ ಮತ್ತು ಮೊದಲನೇ ಕೆಲಸ ಮಾಡಿರೋದು ಆ ಪೈಪ್ಲೈನ್ ಚೇಂಜ್ ಕೆಲಸ ಮಾಡಿದ್ದಾರೆ. ಆ 12,80,00,000 ಆ ಕೆಲಸ ಇತ್ತು. ಇಮಿಡಿಯೇಟ್ ಆ ಕೆಲಸ ಶುರು ಮಾಡಿಸಿ ಆ ಕೆಲಸ ಮುಗ್ದಿದೆ. ಇವಾಗ ನೀರು ಏನು ವೇಸ್ಟ್ ಆಗ್ತಾ ಇತ್ತು ಆ ನೀರು ವೇಸ್ಟೇಜ್ ಆಗ್ತಾ ಇಲ್ಲ, ನೀರಿಂದ ಇಂಪ್ರೂವ್ಮೆಂಟ್ ಆಗಿದೆ. ಆಜ್ ಯಹಾ ಪೆ ಜೊ ವಾರ್ಡ್ ನಂಬರ್ 23 ಮೇ ಜೊ 4.15 ಕರೋಡ್ಸ್ ಕಾ ಕಾಮ್ ಶುರು ಹೋ ರಹಾ ಹೈ. ಯೇ ಮೈ ಯಹಾ ಪರ್ ಪ್ರಿಯಾಂಕ ಖರ್ಗೆ ಸಾಹಬ್ ಕೋ ಶುಕ್ರಿಯಾ ಅದಾ ಕರ್ನಾ ಚಾಹೂಂಗಿ ಕ್ಯೂಂಕಿ ಜಬ್ ಆಪ್ ಸೋಶಲ್ ವೆಲ್ಫೇರ್ ಮಿನಿಸ್ಟರ್ ಥೆ ಉಸಿ ಟೈಮ್ ಪೆ ಯೇ ಕಾಮ್ ಸ್ಯಾಂಕ್ಷನ್ ಹುವಾ ಥಾ ಔರ್ ಉನ್ಹೋನೆ ಅಪ್ನಿ ಮಿನಿಸ್ಟ್ರಿ ಸೆ ಕಾಫೀ ಫಂಡ್ ಗುಲ್ಬರ್ಗಾ ಕೋ ದಿಯಾ ಹೈ ತೋ ಹಮ್ ಉನ್ಕಾ ಭಿ ಶುಕ್ರಿಯಾ ಬಹುತ್ ಉನ್ಕಾ ಶುಕ್ರಿಯಾ ಅದಾ ಕರ್ನಾ ಚಾಹತೆ ಹೈ ಆಪ್ ತಮಾಮ್ ಸೆ ಮೈ ಯೇ ಕಹನಾ ಚಾಹತಿ ಹೂಂ ಕಿ ಯೇ ಇಸ್ಮೇ ಕಾಫೀ ಸಾರಾ ಕಾಮ್ ಹೋ ಜಾಯೆಂಗಾ ಆಪ್ ಲೋಗೋ ಕಾ ಕ್ಯೂಂಕಿ ಯೇ ಏರಿಯಾ ಬಹುತ್ ಬಡಾ ಹೈ ತೋ ಜೊ ಭಿ ಕಾಮ್ ಬಚೆಂಗೆ ಇನ್ಶಾಲ್ಲಾ ಜೊ ಬಾದ್ ಮೇ ಜೊ ಭಿ ಫಂಡ್ಸ್ ಆಯೆಂಗೆ ಹಮ್ ಉಸ್ಮೇ ಉಸ್ಕೋ ಪೂರಾ ಕರೆಂಗೆ. ಆಪ್ ಲೋಗೋನೆ ಮುಜೆ ಆಶೀರ್ವಾದ ದೇ ಕೆ ಆಜ್ ಯೇ ಮುಕಾಮ್ ಪೆ ಲಾಯಾ ಹೈ ಮೈ ಆಜ್ ಯಹಾ ಠಹರಿ ಹೂಂ ತೋ ಆಪ್ ಲೋಗೋ ಕಿ ಬದೌಲತ್ ಆಪ್ ಲೋಗೋನೆ ಮುಜೆ ವೋಟ್ ದಿಯಾ
वोट दे के मुझे इलेक्शन में जिताया है, तो मैं आप लोगों के लिए हर वक्त तैयार हूँ। जो भी काम आप लोगों का है, मैं मेरे साथ जो ग्रुप है पूरा, आदिल है, अहमद है, फातेह खानी साहब, फराजुल इस्लाम साहब, सबका सब मिलके हम लोग काम करते, तो इसीलिए मैं आप लोगों से गुजारिश करती हूँ कि आप लोग जब भी आप लोगों का जो भी काम रहा, आप बिला झिझक हमारे घर पे आइए। अतिथिगळागि फराजुल इस्लाम, आदिल सुलेमान सेठ, राजेंद्र कठारी, यलप्पा नायकोडी, चंद्रकांत बेण्णूर आगमिसिदरु। दि आर्ट इंटिग्रेशन सोसाइटी मत्तु मानस फाइनेंस हागू डेवलपर्स इवर संयुक्त आश्रयदल्लि कलबुर्गी नगर टैंक बंड रस्तेय यल्लम्मा देवी कल्याण मंटपदल्लि सन्मान समारंभवन्नु हम्मिकोळ्ळलागित्तु। आर्ट इंटिग्रेशन सोसाइटी कलबुर्गी हागू मानस फाइनेंस एंड डेवलपर्स कलबुर्गी इवर संयुक्त आश्रय सन्मान समारंभव दिनांक 3 डिसेंबर 2019 मंगलवार संजे 5:30 गंटेगे कलबुर्गी नगर टैंक बंड रस्तेय जिला विज्ञान केंद्र हत्तिरविरुव यल्लम्मा देवी देवस्थान कल्याण मंटपदल्लि जरुगितु। ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸುಕ್ಷೇತ್ರ ಹಾರುಕೊಡ ಸಂಸ್ಥಾನ ಹಿರಿಮಠದ ಪೂಜ್ಯರಾದ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸಿದ್ದರು। ಸರ್ಕಾರದ ಅರ್ಥ ಏನು ಎನ್ನುವ ಮಾತನ್ನು ಅದು ಹೇಗೆ ಪರಿಣಿಸ್ತಾ ಇದೆ ಅನ್ನುವಂಥ ಭಾವವನ್ನು ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಮೃತಂ ಶಿಶಿರೇ ವಹಿ, ಅಮೃತಂ ಬಾಲಭಾಷಣ, ಅಮೃತಂ ಸಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ, ಅಮೃತಂ ಸ್ವಾಮಿ ಗೌರವಂ। ಈ ಶ್ಲೋಕದ ಅರ್ಥ ಏನಂದ್ರೆ ಅಮೃತಂ ಶಿಶಿರೇ ವಹಿ, ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಬೆಂಕಿ ನಮಗೆ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ, ಸಮೀಪಕ್ಕೆ ಹೋಗಬೇಕೆನ್ನುವಂಥ ಭಾವ ಚಳಿಗಾಲದಲ್ಲಿ ಬರ್ತಾ ಇದೆ। ಅಮೃತಂ ಬಾಲಭಾಷಣ, ನಿಮಗೆ ನಿಮ್ಮಿಂದ ಜನ್ಮಿಸಿರ್ತಕ್ಕಂಥ ಚಿಕ್ಕ ತೊದಲುಡಿಯ ಮಾತುಗಳು, ಚಿಕ್ಕ ಮಕ್ಕಳು ಆಡ್ತಕ್ಕಂಥ ತೊದಲುಡಿಯ ಮಾತುಗಳು, ಆಗಾಗ ಇನ್ನೂ 2 ವರ್ಷ 3 ವರ್ಷ ಆಗಿರ್ತಕ್ಕಂಥ ಮಗುವಿನ ಮಾತುಗಳು ನಿಮ್ಗೆ ಹೇಗೆ ಕಾಣ್ತಾ ಇದ್ದವು ಅಂದ್ರೆ ಆ ಮಗು ತೊಗಲುಡಿ ಆದರೂ ಕೂಡ ಆ ಮಾತುಗಳು ಮಧುರವಾಗಿ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ। ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಮೃತಂ ಸಪ್ರಿಯ ಭಾರ್ಯ, ನಿಮಗೆ ಪ್ರಿಯವಾಗಿರ್ತಕ್ಕಂಥ ನಿಮ್ಮ ಧರ್ಮ ಪತ್ನಿ ಹೇಗೆ ಕಾಣ್ತಾ ಇದ್ದಾಳೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ। ಕೊನೆಯದಾಗಿ ಹೇಳ್ತಾ ಇದ್ದಾರೆ ಅಮೃತಂ ಸ್ವಾಮಿ ಗೌರವಂ, ಅಮೃತಂ ಸ್ವಾಮಿ ಗೌರವಂ। ಈ ಶ್ಲೋಕದ ಅರ್ಥ ಏನಂದ್ರೆ ಸಜ್ಜನರಿಂದ, ಅನುಭಾವಿಗಳಿಂದ, ಯೋಗ್ಯರಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಏನು ಬರ್ತಾ ಇದೆಯಲ್ಲ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ಸಾಲಲ್ಲ। ಇಂದು ನಮ್ಮವರೇ ಆಗಿರ್ತಕ್ಕಂಥ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿಯವರನ್ನು ಹಮ್ಮಿಕೊಂಡಿದ್ದಾರಲ್ಲ, ಈ ಸನ್ಮಾನ ನಾವು ಹ್ಯಾಂಗೆ ಸ್ವೀಕಾರ ಮಾಡ್ತಾ ಇದ್ವಿ ಅಂದ್ರೆ ಕೇವಲ ಬಟ್ಟೆ ಶಾಲಿನ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇಲ್ಲ, ನಿಜವಾಗಿ ಅಮೃತಕ್ಕೆ ಸಮಾನವಾಗಿ ಆತ್ಮಶಕ್ತಿಯನ್ನು ಹೇಳುವ ಸನ್ಮಾನವನ್ನು ಸ್ವೀಕಾರ ಮಾಡ್ತೀವಿ ರೀತಿಯಿಂದ ಹೇಳಬೇಕಾಗ್ತಾ ಇದೆ। ಮುಖ್ಯ ಅತಿಥಿಗಳಾಗಿ ಸನ್ಮಾನ ಸ್ವೀಕರಿಸಲು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರಿನ ಮಾನ್ಯ ಸದಸ್ಯರಾದ ಶಿವಶಂಕರಪ್ಪ ಎಸ್ ಸಾಹುಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಮೋಹನ ಸೀತನೂರ ಆಗಮಿಸಿದ್ದರು। ಉದ್ಘಾಟಕರಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ ಬಿಲಗುಂದಿ ಆಗಮಿಸಿದ್ದರು। ಅತಿಥಿಗಳಾಗಿ ಖ್ಯಾತ ಸಾಹಿತಿಗಳು ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರಿನ ಮಾಜಿ ಸದಸ್ಯರಾದ ಡಾಕ್ಟರ್ ನಾಗಾಬಾಯಿ ಬಿ ಬುಳ್ಳಾ ಹಾಗೂ ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ ಕಲಬುರಗಿಯ ನಿರ್ದೇಶಕರಾದ ನೀಲಮ್ಮ ಎಂ ಬೆಳಮಗಿ ಆಗಮಿಸಿದ್ದರು। ಅಧ್ಯಕ್ಷತೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ ವಹಿಸಿದ್ದರು।
ಸಂತ್ರಸ್ವಾಡಿ ಸ್ಮಶಾನದ ಅಭಿವೃದ್ಧಿಗಾಗಿ ಮಾಜಿ ಸಂಸದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಸಂಸದರ ನಿಧಿಯಿಂದ 10 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಕಲಬುರಗಿ ಮಹಾನಗರದ ಸಂತ್ರಸ್ವಾಡಿಯಲ್ಲಿರುವ ಸ್ಮಶಾನ ಭೂಮಿಯು ನಗರದ ಅತ್ಯಂತ ಹಳೆಯ ಸ್ಮಶಾನಗಳ ಪೈಕಿ ಒಂದಾಗಿದೆ. ಈ ಸ್ಮಶಾನ ಭೂಮಿಗೆ ಕಳೆದ ಸುಮಾರು ವರ್ಷಗಳ ಹಿಂದೆ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಲಾಗಿತ್ತು, ಆದರೆ ಅದು ಕಾಲಕ್ರಮೇಣ ಶಿಥಿಲಾವಸ್ಥೆಯನ್ನು ತಲುಪಿತ್ತು. ಇನ್ನು ಈ ಸ್ಮಶಾನ ಭೂಮಿಯಲ್ಲಿ ಶವಗಳಿಗೆ ಅಗ್ನಿ ಸಂಸ್ಕಾರ ಮಾಡಲು ನಿಗದಿಪಡಿಸಿರುವಂತಹ ಸ್ಥಳದಲ್ಲಿರುವ ಪ್ಲಾಟ್ಫಾರ್ಮ್ಗಳು ಕೂಡ ಒಡೆದು ಚೂರು ಚೂರಾಗಿ ಹೋಗಿವೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಸಂಸದರ ನಿಧಿಯಿಂದ ಈ ಸ್ಮಶಾನದ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದರು. ಈಗ ಆ ಮೊತ್ತದಲ್ಲಿ ಈ ಸ್ಮಶಾನದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಶಿಥಿಲಾವಸ್ಥೆ ತಲುಪಿದ್ದ ಹಳೆಯ ಕಾಂಪೌಂಡ್ ಗೋಡೆಯನ್ನ ಒಡೆದು ನೂತನ ಕಾಂಪೌಂಡ್ ಗೋಡೆಯನ್ನ ನಿರ್ಮಿಸಲಾಗಿದೆ. ಇನ್ನು ಶವದ ಅಗ್ನಿ ಸಂಸ್ಕಾರಕ್ಕಾಗಿ ನಿಗದಿಪಡಿಸಿರುವಂತಹ ಸ್ಥಳಗಳಲ್ಲಿ ಇರುವಂತಹ ಒಡೆದು ಹೋಗಿರುವ ಪ್ಲಾಟ್ಫಾರ್ಮ್ಗಳ ಮರು ನಿರ್ಮಾಣ ಕಾಮಗಾರಿಯನ್ನ ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಎಲ್ಲಾ ಸಮಾಜ ಬಾಂಧವರು ಮುಂಬರುವ 15 ದಿನಗಳ ಕಾಲ ಈ ಕಾಮಗಾರಿಗಳೆಲ್ಲವೂ ಪೂರ್ಣವಾಗುವುದರಿಂದ ಅಲ್ಲಿಯ ತನಕ ಇತರೆ ಕಡೆಗಳಲ್ಲಿ ಶವಗಳಿಗೆ ಅಗ್ನಿ ಸಂಸ್ಕಾರ ಮಾಡುವ ವಿಧಾನವನ್ನ ಪೂರ್ಣಗೊಳಿಸುವಂತೆ ಸುದ್ದಿ ಸಮಯದ ಮೂಲಕ ಮನವಿ ಮಾಡಲಾಗಿದೆ. ಅದೇನೇ ಇರಲಿ, ವ್ಯಕ್ತಿಯು ಚಿರನಿದ್ರೆಗೆ ಜಾರಿದಾಗ ಆತನ ಅಂತಿಮ ಹಂತದ ವಿಧಿ ವಿಧಾನಗಳನ್ನ ಪೂರೈಸುವಂತಹ ಸಾಕ್ಷಾತ್ ಶಿವನೇ ವಾಸವಾಗಿರುವಂತಹ ನಂಬಿಕೆ ಇರುವ ಈ ಸ್ಮಶಾನ ಭೂಮಿಯು ಸ್ವಚ್ಛತೆಯಿಂದ ಕೂಡಿ ಅಂತಿಮ ಸಂಸ್ಕಾರಕ್ಕೆ ಬಂದಂತಹ ಜನರಿಗೆ ತೊಂದರೆಯಾಗದಿದ್ದರೆ ಅಷ್ಟೇ ಸಾಕು. ಈ ಕಡೆ ಮುನ್ಸಿಪಲ್ ಕಮಿಷನರ್ ಈ ಕಡೆ ಏನಪ್ಪ ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಏನಪ್ಪ ಅಂತಂದ್ರ ಅವರು ಇದು ಮಾಡಬೇಕು. ಯಾಕಂದ್ರೆ ಬಹಳಷ್ಟು ಇಲ್ಲಿ ಬಹಳ ಸ್ವಚ್ಛತೆ ಕಾಪಾಡೋರೇ ಇಲ್ಲ. ಈಗ ನಾವು ಮುನ್ಸಿಪಲ್ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೇನೋ ಅವರು ಒಂದ್ಸರ್ತಿ ಬಂದು ಇದು ವಿಸಿಟ್ ಕೊಟ್ಟಿಗೆ ನೋಡ್ಕೊಂಡು ಹೋದ್ರಪ್ಪ ಅಂದ್ರೆ ಸ್ವಲ್ಪ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಅಲ್ಲಿ ಇಲ್ಲೆಲ್ಲ ಸುಡ್ತಕ್ಕಂಥ ಜನರು ಎಲ್ಲ ಸಮಾಜದವ್ರು ಯಾರ್ಯಾರು ಸುಡ್ತಕ್ಕಂಥ ಜನರ ಅವರೆಲ್ಲರೂ ಏನಪ್ಪ ಅಂದ್ರೆ ಸಹಕರಿಸ್ಬೇಕು. ಒಂದು 15 ದಿವಸವಾಗಿ ಇಲ್ಲಿ ಶವ ಸಂಸ್ಕಾರ ಮಾಡಬಾರ್ದು. ಒಂದು 15 ದಿವಸ ಆದಮೇಲೆ ಶವ ಸಂಸ್ಕಾರ ಮಾಡಲೇಕ. ಇಲ್ಲಿ ಏನಂದ್ರೆ ನಮ್ಮ ವಿ ಎ ಪಾಟೀಲ್ ಅವರು ನಮ್ಮ ಮಲ್ಲಿಕಾರ್ಜುನ್ ಖರೆಯವರಿಗೆ ಭೇಟಿಯಾಗಿ ಅದರದ್ದು ಈ ನಮ್ಮ ಸ್ಮಶಾನದ್ದು ಎಲ್ಲ ಕ್ಲೀನ ಸ್ವಚ್ಛತೆ ಮತ್ತೊಂದು ಶವ ಬಂದಮೇಲೆ ಅಲ್ಲೆಲ್ಲ ಒಂದು ಕಟ್ಟಿ ಸುಡ್ಲಿಕ್ಕೊಂದು 4 ಪ್ಲಾಟ್ಫಾರ್ಮ್ ಟೈಪ್ ಒಂದು ಕಟ್ಟಡ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅನುದಾನ ನಮ್ಮ ವಿ ಎ ಪಾಟೀಲ್ ಅವ್ರ ಬಳಿ ತೊಗೊಂಡು ಬಂದು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೆಲಸ ಮುಗಿಬೇಕಾದ್ರೆ ಸುಮಾರು ಒಂದು 15 ದಿವಸ ಹಿಡಿತದೆ. ಅದರ ಸಲುವಾಗಿ ನಮ್ಮ ಅಗ್ನಿ ಕಾರ್ಯ ಮಾಡ್ತಂದು ಶವ ಯಾರು ಸುಡ್ತಾರೆ ಅವರೆಲ್ಲ ಸಮಾಜದ ಎಲ್ಲ ಸಮಾಜದವರು ಒಂದು 15 ದಿವಸ ಕೆಲಸದ ಸಲುವಾಗಿ ಸ್ವಲ್ಪ ಅನಾನುಕೂಲ ಆಗ್ತದೆ. ಮತ್ತೊಂದು ಕಡೆ ಅವರು ಕಾರ್ಯಕ್ರಮ ತಮ್ಮದು ಮುಗಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಏನದ, ಇದ್ರ ಕಡೆ ಸ್ವಲ್ಪ ಮುನ್ಸಿಪಲ್ ಕಮಿಷನರ್ ಅವರು ಕೂಡ ಇದಕ್ಕೊಂದು ಸ್ವಲ್ಪ ವಿಶೇಷವಾದ ಒಂದು ಗಮನ ಹರಿಸ್ಬೇಕಂತ ನಾ ಎಲ್ಲ ತಮ್ಮಲ್ಲಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ವೆಂಕಟೇಶ್ ಅನಂತರಾವ್ ಮಾಲಿ ಪಾಟೀಲ್, ರಾಮಾಚಾರ್ಯ ಮಂಟಿ ಮಳಖೇಡ, ಪಿಎಚ್ ಕುಲಕರ್ಣಿ, ಕೃಷ್ಣಾಜಿ ಕುಲಕರ್ಣಿ, ನರಹರಿ ಪಾಟೀಲ, ರಾಘವೇಂದ್ರ ಕೋಗನೂರ, ನಂದಕುಮಾರ ಮಾಲಗತ್ತಿ, ಭವಾನಿ ಸಿಂಗ್ ಠಾಕೂರ್, ಕೃಷ್ಣಪಾಳ ಕುಲಕರ್ಣಿ, ರಮೇಶ್ ಕುಲಕುಂದಿ, ಸುರೇಶ್ ಮಳಖೇಡ್ಕರ್, ರಾಘವೇಂದ್ರ ಆಲಗೋಡ್ಕರ್, ಗಿರೀಶ್ ಎಂ ಕುಲಕರ್ಣಿ, ಗಂಪಾ ಬಂಧುಗಳು, ದೇವಿದಾಸ್ ಪಾಸೆ ಸರಾವ್ ಬಜಾರ್, ರಾಜು ಶೆಳಗಿ, ದೇವಾನಂದ ಸುತ್ರಾವೆ ಪರಿವಾರ, ಗೋವಿಂದ ಆಚಾರ್ಯ ಸರಡಗಿ, ಡಾಕ್ಟರ್ ಗುರುರಾಜ ಮಾಲಗತ್ತಿ, ವಿನೋದ್, ರಾಜ್ಕುಮಾರ್ ಎಳಸಂಗಿ, ವಸಂತರಾವ್ ಅಷ್ಟಗಿ, ರಾಘವೇಂದ್ರ ಅಷ್ಟಗಿ, ಡಾಕ್ಟರ್ ದೀಪಕ್ ಎಳಸಂಗಿ, ಡಾಕ್ಟರ್ ರಮಾಕಾಂತ್ ಕುಲಕರ್ಣಿ, ಧರ್ಮವೀರ ಗಂಪಾ ಪರಿವಾರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಡಿಸೆಂಬರ್ 6ರಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 11:45ಕ್ಕೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಗೌರವ ಅಧ್ಯಕ್ಷರಾದ ಹಣಮಂತ ಎಳಸಂಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ದಲಿತ ಸೇನೆ ಜಿಲ್ಲಾ ಸಮಿತಿ ಮತ್ತು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಲನ ಸಮಿತಿ ಗುಲ್ಬರ್ಗಾರವರು ಪ್ರತಿ ವರ್ಷ ಸುಮಾರು 2014ರಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಅಂಗವಾಗಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸದಾಶಿವನಗರದ ಸ್ಮಶಾನ ಭೂಮಿಯಲ್ಲಿ ಮಾನ್ಯ ಅವರ ಸತೀಶ್ ಜಾರಕಿಹೊಳಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು 100,000 ಜನಗಳೊಂದಿಗೆ ನಾವು ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಮಾನ್ಯವರ ಸತೀಶ್ ಜಾರಕಿಹೊಳಿ ಅವರ ಆದೇಶದಂತೆ ಮತ್ತು ದಲಿತ ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಜಿ ಎಳಸಂಗಿ ಅವರ ಆದೇಶದಂತೆ ನಾವು ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ ಸ್ಥಳೀಯ ನಗರಗಳಲ್ಲಿ ನಾವು ಈ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನು ದಲಿತ ಸೇನೆ ಜಿಲ್ಲಾ ಸಮಿತಿ ಮತ್ತು ಮಾನವ ಬಂಧುತ್ವ ವೇದಿಕೆಯವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಏನು ಮನುವಾದಿಗಳು ಈ ಮುಗ್ಧ ಜನಗಳಿಗೆ ಏನು ಮೌಢ್ಯತೆಯನ್ನು ತಲೆ ತುಂಬಿದಾರೋ ಅದನ್ನು ಆ ಅಜ್ಞಾನ ಇದೆ ವಿಜ್ಞಾನದ ಕಡೆಗೆ ಬನ್ನಿ ಅನ್ನುವ ಒಂದು ಚಳುವಳಿಯನ್ನು ನಾವು ಕಟ್ಟಿಕೊಂಡಿದ್ದೀವಿ. ಅದು ನಿರಂತರವಾಗಿ ನಡೆಸ್ತೀವಿ. ಜನಗಳಿಗೆ ನಾವು ವಿಚಾರಗಳನ್ನು ಮೌಢ್ಯ ವಿರೋಧಿ ವಿಚಾರಗಳನ್ನು ನಾವು ತಲುಪಿಸುತ್ತಾ ಈ 6ನೇ ತಾರೀಕು ಗುಲ್ಬರ್ಗ ನಗರದ ಜಾಫರಾಬಾದ್ ಬಡಾವಣೆಯ ಸ್ಮಶಾನ ಭೂಮಿಯಲ್ಲಿ ಸುಮಾರು 2,000 ದಲಿತ ಸೇನೆ ಕಾರ್ಯಕರ್ತರುಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಈ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನನ್ನ ದಲಿತ ಸೇನೆ ಕಾರ್ಯಕರ್ತರು ಆಗಮಿಸಬೇಕೆಂದು ನನ್ನ ಮನವಿ. ಡಿಕೆ ಮದನ್ಕರ್ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಮತ್ತು ಮಾನವ ಬಂಧುತ್ವ ವೇದಿಕೆ ಸಂಚಾಲನ ಸಮಿತಿ ಗುಲ್ಬರ್ಗ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ ಗೋಲ, ಮಂಜುನಾಥ ಭಂಡಾರಿ, ರಾಮಚಂದ್ರ ಸೇರಿದಂತೆ ಹಲವರಿದ್ದರು. ಕಲಬುರಗಿಯ ರಿಂಗ್ ರಸ್ತೆಯ ಜಾಫರಾಬಾದ್ ಸ್ಮಶಾನ ಭೂಮಿಯಲ್ಲಿ ಮೂಢನಂಬಿಕೆ ವಿರೋಧಿ ಪರಿವರ್ತನಾ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ದಲಿತ ಸೇನೆ ಜಿಲ್ಲಾ ಸಮಿತಿ ಕಲಬುರಗಿ ಹಾಗೂ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕದ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೆಯ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಮೂಢನಂಬಿಕೆ ವಿರೋಧಿ ಪರಿವರ್ತನಾ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 6ನೇ ಡಿಸೆಂಬರ್ 2019ರಂದು ಕಲಬುರಗಿ ಮಹಾನಗರದ ರಿಂಗ್ ರಸ್ತೆಯ ಜಾಫರಾಬಾದ್ ಸ್ಮಶಾನ ಭೂಮಿಯಲ್ಲಿ ಜರುಗಲಿದೆ ಎಂದು ದಲಿತ ಸೇನೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಿಕೆ ಮದನ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜೈಬಿಂಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗಾದ NEKSRCಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅದರ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ 63ನೇ ಮಹಾಪರಿನಿರ್ವಾಣದ ನಿಮಿತ್ತವಾಗಿ ಅನೇಕ ಥರದ ವೈಚಾರಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದದ್ದು ಮತ್ತು ಅನೇಕ ಜನ ಬುದ್ಧಿಜೀವಿಗಳನ್ನು ಚಿಂತಕರನ್ನ ಕರೆಸಿ 6ನೇ ಡಿಸೆಂಬರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಮತ್ತು ಸಾಧನೆ ಮತ್ತು ಅವರ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ಚರ್ಚೆ ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದದ. ಈಗ ನಾಳಿನ 6ನೇ ಡಿಸೆಂಬರ್ ಕಾರ್ಯಕ್ರಮಕ್ಕೆ ಗುಲ್ಬರ್ಗಾದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿಶೇಷವಾಗಿ ಈ ಸಲದ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ಮಾಡುವ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಅವತ್ತಿನ ನಮ್ಮ ಗುಲ್ಬರ್ಗಾದ ಪೊಲೀಸ್ ಆಯುಕ್ತರಾಗಿರುವಂತ M. ನಾಗರಾಜ್ ಸರ್ ಅವರು ಕಾರ್ಯಕ್ರಮದ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾವು ಅವರನ್ನು ಆಹ್ವಾನಿಸಿದ್ವಿ. ಅದರ ಜೊತೆಗೆ ನಮ್ಮ NEKSRCಯ MD ಅವರನ್ನು ಕೂಡ ಇನ್ವೈಟ್ ಮಾಡಿದ್ವಿ. ಇದಾದ ನಂತರ ರಕ್ತದಾನ ಶಿಬಿರದ ಜೊತೆಗೆ ಭಜನಾ ಕಾರ್ಯಕ್ರಮ ಇರ್ತಾವಲ್ಲಿ ಮತ್ತೆ ಕ್ರಾಂತಿಕಾರಿ ಕ್ರಾಂತಿ ಗೀತೆಗಳು ಕೂಡ ಅಲ್ಲಿ ನಡೆಸಿಕೊಡಲಾಗುವುದು. ಸಾಯಂಕಾಲದ 6:30 ಸುಮಾರಿಗೆ 6:30 ಸುಮಾರಿಗೆ ಶ್ರದ್ಧಾಂಜಲಿ ಸಭೆ ನಿಮಿತ್ತ ಈ ನಾಡಿನ ಖ್ಯಾತ ಚಿಂತಕರಿಂದ ಚರ್ಚಾ ಕಾರ್ಯಕ್ರಮ ಇರ್ತದ. ಆ ಒಂದು ಕಾರ್ಯಕ್ರಮದ ತಮ್ಮೆಲ್ಲರೂ ಕೂಡ ನಾವು ಈ ಇವತ್ತಿನ ದಿನ 6ನೇ ಡಿಸೆಂಬರ್ ಕಾರ್ಯಕ್ರಮ ಕೂಡ ತಮ್ಮನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ
ತಾವೆಲ್ಲ ಬೆಂಬಲಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಗೋಲಾ, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಕಾಂತ ರೆಡ್ಡಿ, ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಸುದ್ದಿ ಫಟಾಫಟ್. ದಿನಾಂಕ 6 ಡಿಸೆಂಬರ್ 2019 ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 63ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಕಲಬುರಗಿ ಮಹಾನಗರದ ಜನರ ಪರವಾಗಿ ರಾಜ್ಯ ರೈಲ್ವೆ ಖಾತೆ ಸಚಿವರಾದ ಸುರೇಶ್ ಅಂಗಡಿಯವರಿಗೆ ಮಾಡಿದ ಮನವಿಯ ಮೇರೆಗೆ ಕಲಬುರಗಿ ಮುಂಬೈ ಮಧ್ಯೆ 2 ವಿಶೇಷ ರೈಲುಗಳ ಸಂಚಾರಕ್ಕೆ ಸುರೇಶ್ ಅಂಗಡಿಯವರು ಅನುಕೂಲತೆ ಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈಲು ಸಂಖ್ಯೆ 01319 ವಿಶೇಷ ರೈಲು ಕಲಬುರಗಿಯಿಂದ ಸಂಜೆ 6:25 ದಿನಾಂಕ 5ನೇ ಡಿಸೆಂಬರ್ 2019 ಹೊರಟು ಮರುದಿನ ಡಿಸೆಂಬರ್ 6 ಬೆಳಿಗ್ಗೆ 8:20 ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಗೆ ತಲುಪಲಿದೆ. ಅದೇ ರೀತಿ ರೈಲು ಸಂಖ್ಯೆ 01320 ರೈಲು ಗಾಡಿಯು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ ದಿನಾಂಕ 7ನೇ ಡಿಸೆಂಬರ್ 2019 ಮಧ್ಯರಾತ್ರಿ 12:25 ಹೊರಟು ಅದೇ ದಿನ ಮಧ್ಯಾಹ್ನ 1:40 ಕಲಬುರಗಿ ನಗರಕ್ಕೆ ತಲುಪಲಿದೆ. ಈ ವಿಶೇಷ ರೈಲುಗಳು ಸೋಲಾಪುರ್, ಕುರುಡುವಾಡಿ, ದೌಂಡ್, ಪುಣೆ, ಲೋನಾವಳ, ಕರ್ಜತ್, ಕಲ್ಯಾಣ ಹಾಗೂ ದಾದರ್ನಲ್ಲಿ ನಿಲ್ಲಲಿವೆ. ಈ ರೈಲುಗಳಲ್ಲಿ 6 ಸ್ಲೀಪರ್ ಕೋಚ್ ಮತ್ತು 1 ಸಾಮಾನ್ಯ ದ್ವಿತೀಯ ದರ್ಜೆಯ ಕೋಚ್ ಲಭ್ಯ ಇವೆ. ರೈಲು ಸಂಖ್ಯೆ 01319 ಕಲಬುರಗಿಯಿಂದ ಮುಂಬೈಗೆ ತೆರಳುವ ವಿಶೇಷ ರೈಲುಗಳ ಟಿಕೆಟ್ಗಾಗಿ ಪಿಆರ್ಎಸ್ ಕೇಂದ್ರ ಅಥವಾ www.irctc.co.in ನಲ್ಲಿ ವಿಶೇಷ ಶುಲ್ಕದ ಅನ್ವಯ ದಿನಾಂಕ 4ನೇ ಡಿಸೆಂಬರ್ 2019 ಬುಕಿಂಗ್ಗಳನ್ನು ಪ್ರಾರಂಭಿಸಲಾಗಿದೆ. ಈ ವಿಶೇಷ ರೈಲು ಗಾಡಿಯು ದ್ವಿತೀಯ ಶ್ರೇಣಿಯ ಕಾಯ್ದಿರಿಸುವಿಕೆ ರಹಿತವಾದಂತಹ ಬೋಗಿಗಳ ರೂಪದಲ್ಲಿ ಇರುತ್ತದೆ. ಅಲ್ಲದೆ ಟಿಕೆಟ್ಗಳನ್ನು ಸೂಪರ್ ಫಾಸ್ಟ್ ಮೇಲ್ ಎಕ್ಸ್ಪ್ರೆಸ್ ರೈಲುಗಳ ಲೆಕ್ಕಾಚಾರದ ಪ್ರಕಾರ ಸಾಮಾನ್ಯ ಶುಲ್ಕದ ಅನ್ವಯ ಯುಟಿಎಸ್ ಪ್ರಣಾಳಿಯ ಮೂಲಕ ಬುಕಿಂಗ್ ಮಾಡಬಹುದಾಗಿದೆ. ಇದು ಮಧ್ಯ ರೈಲ್ವೆಯ ಕಲಬುರಗಿ ನಿಲ್ದಾಣದ ಪ್ರಕಟಣೆ. ಸಾರ್ವಜನಿಕರು ಈ 2 ದಿನಗಳ ವಿಶೇಷ ರೈಲುಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಮನವಿ ಮಾಡಿದ್ದಾರೆ. ಆಡಳಿತಾರೂಢ ಬಿಜೆಪಿ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿರುವ ರಾಜ್ಯದ ವಿಧಾನಸಭೆಯ 15 ಕ್ಷೇತ್ರಗಳ ಉಪಚುನಾವಣೆಗೆ ನಾಳೆ ಮತದಾನ ನಡೆಯಲಿದ್ದು ಕ್ಷಣಗಣನೆ ಆರಂಭವಾಗಿದೆ. ಐಎನ್ಎಕ್ಸ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಹಾಗೂ ಸಿಬಿಐ ಅಧಿಕಾರಿಗಳಿಂದ ಬಂಧಿತರಾಗಿ ಕಳೆದ 105 ದಿನಗಳಿಂದ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಕೇಂದ್ರದ ಮಾಜಿ ಹಣಕಾಸು ಸಚಿವ ಚಿದಂಬರಂ ಅವರಿಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಕಲಬುರಗಿಯಲ್ಲಿ ಮುಂದಿನ ವರ್ಷದ ಫೆಬ್ರವರಿ 5, 6 ಮತ್ತು 7 ನಡೆಯಲಿರುವ ಅಖಿಲ ಭಾರತ 85ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಕವಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಪ್ರೀಮಿಯರ್ ಲೀಗ್ ಕೆಪಿಎಲ್ನ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಸಿನಿಮಾ ನಟಿಯರು ಭಾಗವಹಿಸಿರುವ ಮಾಹಿತಿ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರ ಗಡಿ ನಿಯಂತ್ರಣ ರೇಖೆ ಬಳಿಯ ಕುಪ್ವಾರ ಜಿಲ್ಲೆಯ ತಂಗ್ದಾರ್ ಪ್ರದೇಶದಲ್ಲಿ ಭಾರಿ ಹಿಮಪಾತದಲ್ಲಿ 4 ಸೈನಿಕರು ಸಿಲುಕಿದ್ದಾರೆ. ದೇಶದಾದ್ಯಂತ ಈರುಳ್ಳಿ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದೆ. ಈ ನಡುವೆ ಈರುಳ್ಳಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿರುವ ಬೆನ್ನಲ್ಲೇ ಮಧ್ಯಪ್ರದೇಶದ ಮಡ್ನಸೂರ್ ಎಂಬಲ್ಲಿ ರೈತ ಬೆಳೆದಿದ್ದ 30,000ಕ್ಕೂ ಅಧಿಕ ಬೆಲೆ ಬಾಳುವ ಈರುಳ್ಳಿಯನ್ನು ಕಳ್ಳರು ಕೊಂದು ಪರಾರಿಯಾಗಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ನಡೆದು ಆಟಗಾರರು, ಕೋಚ್, ತಂಡದ ಮಾಲೀಕರು ಸೇರಿ 9 ಮಂದಿಯನ್ನು ವಿಚಾರಣೆ ನಡೆಸಿದ ಬೆನ್ನಲ್ಲೇ ಮುಂದಿನ ವರ್ಷ ನಡೆಯಲಿರುವ ಕರ್ನಾಟಕ ಪ್ರೀಮಿಯರ್ ಲೀಗ್ ಕೆಪಿಎಲ್ ಪಂದ್ಯಾವಳಿಯನ್ನು ರದ್ದುಪಡಿಸಲಾಗಿದೆ. ಕರ್ನಾಟಕ
ಪ್ರೀಮಿಯರ್ ಲೀಗ್ ಕೆಪಿಎಲ್ನ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಕೇಂದ್ರ ಅಪರಾಧ ವಿಭಾಗ ಸಿಸಿಬಿಯ ಪೊಲೀಸರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಕೇಂದ್ರದ ನಿರ್ದೇಶಕರಾದ ಸುಧೀಂದ್ರ ಶಿಂದೆಯನ್ನು ಬಂಧಿಸಿದ್ದಾರೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.